ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಗೋಮತಿ ಚಕ್ರ ಮತ್ತು ರುದ್ರಾಕ್ಷಿ ಇರುವಂಥ ಪುಟ್ಟದಾದ ಒಂದು ಮರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಇದೊಂದು ವಾಸ್ತು ಪ್ರಕಾರ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಮಗೆ ಒಂದು ಜೀವನದಲ್ಲಿ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರ್ತಾ ಹೋಗುತ್ತದೆ. ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಮೊದಲು ಗೋಮತಿ ಚಕ್ರವು ನಮಗೆ ಎಲ್ಲಿ ಸಿಗ್ತದೆ ಅನ್ನೋದಾದರೆ ದ್ವಾರಕದ ಗೋಮತಿ ನದಿಯಲ್ಲಿ ಕಂಡು ಬರುತ್ತದೆ. ಹಾಗೆಯೇ ಗೋಮತಿ ಚಕ್ರವನ್ನು ಸುದರ್ಶನ ಚಕ್ರ ಅಂತೇಳಿ ಕೂಡ ಕರೀತಾರೆ. ಯಾಕೆಂತಂದರೆ ಅದು ನಮ್ಮ ಒಂದು ಸನಾತನ ಮತ್ತು ಸುದರ್ಶನ ಎಂಬ ಒಂದು ಶ್ರೀಕೃಷ್ಣನ ಒಂದು ದಿವ್ಯ ಆಯುಧ ಕೂಡ ಅಂತೇಳಿ ನಂಬಲಾಗಿದೆ. ಹಾಗೆಯೇ ಈ ಒಂದು ಗೋಮತಿ ಚಕ್ರ ನೋಡಿ ಯಾವ ರೀತಿ ಇರುತ್ತೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಗೋಮತಿ ಚಕ್ರದಲ್ಲಿ ಒಂದು ಬದಿಯಲ್ಲಿ ಅದು ಶಂಖದ ಆಕಾರ ಸ್ವಲ್ಪ ಇರುತ್ತದೆ, ಅಂದರೆ ಸ್ವಲ್ಪ ಎತ್ತರದಲ್ಲಿ ಇರುತ್ತೆ. ಹಾಗೆ ಇನ್ನೊಂದು ಬದಿಯಲ್ಲಿ ಅದು ಆವಿನಂತೆ ವೃತ್ತಾಕಾರದ ವಿನ್ಯಾಸದಲ್ಲಿರ್ತದೆ. ನಿಮಗೆ ಕಾಣಿಸ್ಬೋದು, ಪ್ರತಿಯೊಬ್ಬರು ಕೂಡ ತೆಗೆದುಕೊಂಡಿರ್ತೀರಿ. ನೀವು ಅದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಚಕ್ರದ ರೀತಿಯಲ್ಲಿ ಸುರುಳಿ ಆಕಾರದಲ್ಲಿ ಸುತ್ತಕೊಂಡಿರುತ್ತೆ. ಅದಕ್ಕೆ ನಾಗಚಕ್ರ ಅಂತೇಳಿ ಕೂಡ ಕರೀತಾರೆ. ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ ಜಾತಕದಲ್ಲಿ ಸರ್ಪದೋಷ ಆ ಥರ ಏನಾದರೂ ಒಂದು ಇತ್ತು ಅಂತಂದರೆ ಗೋಮತಿ ಚಕ್ರವನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಒಂದು ಸ್ವಲ್ಪ ಅದರಿಂದ ಆಗುವಂಥ ಕೆಟ್ಟದಾಗಿರುವಂಥ ಫಲಗಳನ್ನು ಕಡಿಮೆ ಮಾಡ್ಕೋಬೋದು. ಹಾಗೆಯೇ ನೀವು ಹೆಚ್ಚಿನ ಮಟ್ಟದಲ್ಲಿ ಲಾಭದಾಯಕವನ್ನು ಕೂಡ ಮಾಡ್ಕೋಬೋದು. ನೋಡಿ, ನಾನು ಈಗ ಟ್ರೀ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಪುಟ್ಟದಾದ ಟ್ರೀ ತೆಗೆದುಕೊಂಡಿದ್ದೇನೆ. ನಾನು ನಿಮಗೆ ಇನ್ನೊಂದು ವೈಯಕ್ತಿಕವಾಗಿ ಸಲಹೆ ಕೊಡೋದೇನು ಅಂತಂದರೆ, ಇದರಲ್ಲಿ ತುಂಬ ದೊಡ್ಡದಾದ ಮರ ಇರುವ ರೀತಿಯಲ್ಲೂ ಸಿಗ್ತದೆ. ದೊಡ್ಡದಂದರೆ ತುಂಬ ದೊಡ್ಡದಲ್ಲ, ಮನೇಲಿ ಇಟ್ಕೊಳ್ಳೋ ರೀತಿಯಲ್ಲಿ. ಹಾಗೆಯೇ ತುಂಬ ಚಿಕ್ಕದು ಸಿಗುತ್ತದೆ. ನಾನು ನಿಮಗೆ ಹೇಳೋದೇನಂತಂದರೆ, ಆದಷ್ಟು ಸ್ವಲ್ಪ ಚೆನ್ನಾಗಿರೋದನ್ನು ನೋಡಿ ಸಣ್ಣದು ತೆಗೆದುಕೊಂಡ್ರೂ ಪರವಾಗಿಲ್ಲ, ನೋಡಿ ಚೆನ್ನಾಗಿರುವಂಥದ್ದನ್ನು ತೆಗೆದುಕೊಳ್ಳಿ. ಅಂದರೆ ಹಿಂಭಾಗದಲ್ಲಿ ಸ್ವಲ್ಪ ಹಳದಿ ಆಕಾರವಾಗಿರಬೇಕು, ಮೇಲ್ಭಾಗದಲ್ಲಿ ಬಿಳಿಯ ಆಕಾರದಲ್ಲಿ ಇರಬೇಕಾಗುತ್ತದೆ. ಹಾಗೆಯೇ ಈ ಇದರೊಳಗಿರುವಂಥ ರುದ್ರಾಕ್ಷಿ ಒರ್ಜಿನಲ್ ಅಂತ ನಾನು ಹೇಳೋದಿಲ್ಲ, ಆದರೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿದೆ. ಆಮೇಲೆ ಕೆಳಗೆ ವುಡ್ಡಿಂದ ಮಾಡಿರ್ತಾರೆ, ಅಂದರೆ ಮರದ ಪೀಸಿನಿಂದ ಅದನ್ನು ಒಂದು ತಯಾರಿ ಮಾಡಿರ್ತಾರೆ. ಇದಿಷ್ಟು ನಾನು ಕೊಡ್ತಿರೋಂಥ ಮಾಹಿತಿಗಳು. ಹಾಗೆಯೇ ಈ ನಾನು ತಿಳಿಸ್ಕೊಡ್ತಿರುವಂಥ ಮರದಲ್ಲಿ ಗೋಮತಿ ಚಕ್ರವು 45 ಇದೆ, ಅಂದರೆ ಒಂದೊಂದು ಕೊಂಬೆಯಲ್ಲೂ ಕೂಡ 5-5 ಗೋಮತಿ ಚಕ್ರ, 1 ರುದ್ರಾಕ್ಷಿ ಇದೆ. ಹಾಗಾಗಿ ಇದರಲ್ಲಿ 45 ಗೋಮತಿ ಚಕ್ರ ಮತ್ತು 9 ರುದ್ರಾಕ್ಷಿಗಳು ಇದ್ದಾವೆ. ನಾನು ಈಗಾಗಲೇ ಹೇಳಿದಾಗೆ ಪುಟ್ಟದಾಗಿರುವಂಥದ್ದನ್ನು ತೆಗೆದುಕೊಂಡಿರೋಂಥದ್ದು ನೋಡೋದಕ್ಕೂ ತುಂಬ ಕ್ಯೂಟಾಗಿದೆ. ಹಾಗೆಯೇ ಇದನ್ನು ನಾವು ಎಲ್ಲಿಡಬೇಕಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಗೋಮತಿ ಚಕ್ರವನ್ನು ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಆಗಿರ್ಬೋದು ಇಟ್ಕೊಂಡಾಗ ಅದು ಏನಪ್ಪ ಅಂತಂದರೆ, ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ನಿಮಗೆ ಅದು ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಹಾಗೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ಈಗ ನಿಮ್ಮ ಮನೆಯಲ್ಲಿ ಇದನ್ನು ನೀವು ಅಂದರೆ ತಕ್ಷಣಕ್ಕೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಹಾಗಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ಗೋಮತಿ ಚಕ್ರ ಅದನ್ನು ನೀವು 7 ಅಂದರೆ ಆ 7 ಗೋಮತಿ ಚಕ್ರವನ್ನು ತೆಗೆದುಕೊಂಡು ಅಕ್ಷಯ ತೃತೀಯ ದಿವಸ ನೀವು ಮಾಡಬೇಕಾಗಿರುವಂಥ ಪರಿಹಾರ ಇದು. ಅದನ್ನು ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಆದರೂ ಪರವಾಗಿಲ್ಲ ಅಥವಾ ರೇಷ್ಮೆ ಬಟ್ಟೆ ಆದರೂ ಪರವಾಗಿಲ್ಲ, ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಆ ಬಟ್ಟೆಯಲ್ಲಿ ನೀವು ಆ ಒಂದು ಗೋಮತಿ ಚಕ್ರವನ್ನು ಇಟ್ಟು, ಅಂದರೆ ಅಕ್ಷಯ ತೃತೀಯ ದಿವಸ ಪೂಜೆ ಮಾಡ್ತಿರಲ್ಲ, ಆ ಒಂದು ಸಮಯದಲ್ಲಿ ನೀವು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದನ್ನು ಒಂದು ಗಂಟನ್ನು ಕಟ್ಟಿ ಪೂಜೆ ಎಲ್ಲ ಆದ ನಂತರದಲ್ಲಿ ನಿಮ್ಮ ಒಂದು ನಗದು ಪೆಟ್ಟಿಗೆ ಅಥವಾ ನೀವು ಎಲ್ಲಾದರೂ ಸರಿನಾ ನಿಮ್ಮ ಒಂದು ಬೀರುವಿನಲ್ಲಿ ಸರಿಯಾದ ಸ್ಥಳದಲ್ಲಿ ಇಡೋದ್ರಿಂದ ನಿಮಗೆ ಅದು ನೀವು ಏನು ಇಷ್ಟಪಡ್ತಿರೋ, ನಿಮ್ಮ ವ್ಯಾಪಾರ ಚೆನ್ನಾಗಾಗಬೇಕು ಅಂತನೋ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಬದಲಾವಣೆಗಳು ಆಗಬೇಕು ಅಂತ ನೀವು ಅಂದ್ಕೊಂಡು ಅದನ್ನು ಸಂಕಲ್ಪ ಮಾಡ್ಕೊಂಡು ಇಟ್ಟಿದ್ದೇ ಆದಲ್ಲಿ ಅದೇ ರೀತಿಯೇ ನೀವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ಬೋದು. ನಿಮಗೆ ಒಂದೇ ಮಾತಿನಲ್ಲಿ ಸರಳವಾಗಿ ಹೇಳಬೇಕು ಅಂತಂದರೆ, ಈ ಒಂದು ಗೋಮತಿ ಚಕ್ರವು ನಾವು ಮನೆಯಲ್ಲಿ ಇಡೋದ್ರಿಂದ ನಮ್ಮಲ್ಲಿ ಒಂದು ಸಕಾರಾತ್ಮಕತೆ ಸೃಷ್ಟಿಯಾಗ್ತದೆ ಮತ್ತು ಸಮೃದ್ಧಿ ಯಶಸ್ಸು ಕೂಡ ಆಕರ್ಷಿತವಾಗುತ್ತದೆ. ಆಮೇಲೆ ನಮ್ಮ ಮನೆಯಲ್ಲಿರುವಂಥ ಒಂದು ಹಣಕಾಸಿನ ಸಮಸ್ಯೆಗಳನ್ನು ಕೂಡ ಇದು ಪರಿಹರಿಸಿಕೊಡುತ್ತದೆ ಆ ರೀತಿಯಾಗಿ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಇದೊಂದು ವಾಸ್ತು ದೋಷವನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಈ ಗೋಮತಿ ಚಕ್ರದ ಮರವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದಾದರೆ, ಇದು ಏನಪ್ಪ ಅಂತಂದರೆ ನಿಮ್ಮ ಮನೆಯ ಹಾಲ್ನಲ್ಲಿ ಅಂದರೆ ಲಿವಿಂಗ್ ರೂಮ್ನಲ್ಲಿ ಏನು ಮಾಡಬೇಕು ಅಂದರೆ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಇಡಬೇಕಾಗುತ್ತೆ. ಅಂದರೆ ಈಗ ನಿಮ್ಮ ಮನೆಯ ಮುಖ್ಯ ದ್ವಾರದಿಂದ ಯಾರು ಒಳಗೆ ಬರ್ತಾರೋ ಅವರ ಕಣ್ಣಿಗೆ ಮೊದಲು ಕಾಣಬೇಕಾಗಿರುವಂಥದ್ದು ಈ ಒಂದು ಗೋಮತಿ ಚಕ್ರ. ಆ ರೀತಿಯಾಗಿ ನೀವು ಎಲ್ಲರಿಗೂ ಕಾಣೋ ರೀತಿಯಲ್ಲಿ ಇಟ್ಟಾಗ ನಿಮ್ಮ ಮನೆಗೆ ಯಾವುದೇ ರೀತಿಯ ಒಂದು ನಕಾರಾತ್ಮಕ ಶಕ್ತಿಯು ಕೂಡ ನಿಮ್ಮ ಕುಟುಂಬದ ಒಂದು ಸದಸ್ಯರ ಮೇಲೆ ಪರಿಣಾಮ ಬೀರೋದಿಲ್ಲ. ಈ ಒಂದು ಗೋಮತಿ ಚಕ್ರ ಇರುವಂಥ ಮರದ ಒಂದು ಕೊಂಬೆಯನ್ನು ನೀವು ಎಲ್ಲಿ ಇಡಬೇಕು ಅಂತ ಅನ್ನೋದಾದರೆ, ನೀವು ಎಲ್ಲರೂ ಕಾಣೋ ರೀತಿಯಲ್ಲಿ ಇಡಬೇಕಾಗುತ್ತದೆ. ಆದರೆ ನೀವು ಸರಿಯಾದ ಒಂದು ದಿಕ್ಕಿನಲ್ಲಿ ನಾವು ಇಡ್ತೇವೆ ಅಂತ ನೀವು ಅನ್ನೋದಾದರೆ ಅದನ್ನು ನೀವು ನೈಋತ್ಯ ದಿಕ್ಕಿನಲ್ಲಿ ಇಡ್ಬೋದು. ಆದರೆ ಈ ಒಂದು ಗೋಮತಿ ಚಕ್ರ ಇಡಬೇಕಾದ್ರೆ ಯಾವುದೇ ರೀತಿಯ ದಿಕ್ಕನ್ನು ನೋಡೋವಂಥ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಎಲ್ಲರಿಗೂ ಕೂಡ ನೈಋತ್ಯ ದಿಕ್ಕು ಸಿಗೋದಿಲ್ಲ. ಸೊ ನೀವು ಏನು ಮಾಡಬೇಕು ಅಂದರೆ, ಮುಖ್ಯ ದ್ವಾರದ ಒಳಗೆ ಬರೋವಂಥ ಸಮಯದಲ್ಲಿ ಅಂದರೆ ನಿಮ್ಮ ಮನೆಯ ಹಾಲ್ನ ಮಧ್ಯದಲ್ಲಿ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಸ್ವಲ್ಪ ಅಲಂಕಾರಿಕವಾಗಿ ಜೋಡಣೆ ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆಗೆ ಯಾವುದೇ ರೀತಿಯ ಒಂದು ದೃಷ್ಟಿಯೂ ಸಹ ಆಗೋದಿಲ್ಲ.
ನಂತರದಲ್ಲಿ ಆ ಗೋಮತಿ ಚಕ್ರದ ಜೊತೆಯಲ್ಲಿ ರುದ್ರಾಕ್ಷಿಯು ಸಹ ಇರ್ತದೆ. ಅದು ಏನನ್ನು ಪ್ರತಿಬಿಂಬಿಸುತ್ತದೆ ಅನ್ನೋದಾದರೆ, ನಮ್ಮಲ್ಲಿ ಒಂದು ಶಕ್ತಿಯನ್ನು ಹೆಚ್ಚಿಸುತ್ತದೆ, ಮತ್ತು ನಮಗೆ ಒಂದು ಶಾಂತಿ, ಧೈರ್ಯ, ಮತ್ತು ಅದರ ಜೊತೆಯಲ್ಲಿ ನಮಗೆ ಒಂದು ಶಿವನ ಆಶೀರ್ವಾದವನ್ನು ಕೂಡ ನಾವು ಪಡಿತಾ ಹೋಗ್ತೇವೆ. ಒಂದು ಶಿವನ ಆಶೀರ್ವಾದದ ಜೊತೆಯಲ್ಲಿ ಈ ಗೋಮತಿ ಚಕ್ರ ಏನಪ್ಪ ಅಂತಂದರೆ, ಯಾರಾದರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ ಅಂದರೆ, ಮಾಟ ಮಂತ್ರ ಅಂತಲ್ಲ, ಆ ರೀತಿಯಾಗಿ ಯಾರಾದರೂ ಏನಾದರೂ ಮಾಡಿದ್ದೇ ಆದಲ್ಲಿ, ಹಾಗೆಯೇ ಯಾರಾದರೂ ನಿಮ್ಮ ವಿರುದ್ಧವಾಗಿ ತುಂಬಾ ಒಂದು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇದ್ದಾಗ, ನಿಮ್ಮ ಮನೆಯಲ್ಲಿ ನಿಮಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅಂತ ಅನ್ನುವ ರೀತಿಯಲ್ಲಿ ಇದ್ದಾಗ, ನೀವು ಇದನ್ನು ನೀವು ಈ ಒಂದು ಗಿಡವನ್ನು ನಿಮ್ಮ ಮನೆಯಲ್ಲಿ ಇಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ವಾಸ್ತು ಪ್ರಕಾರ ಈ ಗೋಮತಿ ಚಕ್ರ ಮತ್ತು ರುದ್ರಾಕ್ಷಿ ಇರುವಂಥ ಪುಟ್ಟದಾದ ಮರವನ್ನು ನೀವು ಮನೇಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಏನೆಲ್ಲ ಪ್ರಯೋಜನಗಳಿವೆ ಅಂತೇಳಿ, ಮನೆ ಅಥವಾ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲೇ ಆಗಿರ್ಬೋದು, ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ, ಹಾಗೆಯೇ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡ್ತದೆ, ಮತ್ತು ಕೆಟ್ಟ ಪರಿಣಾಮಗಳಿಂದ ಕೂಡ ನಮ್ಮನ್ನು ರಕ್ಷಿಸುತ್ತದೆ. ಅದರ ಜೊತೆಯಲ್ಲಿ ನೀವು ಮಕ್ಕಳ ರೂಮ್ನಲ್ಲೂ ಕೂಡ ಇಡ್ಬೋದು, ಅಂದರೆ ಮಕ್ಕಳದ ಒಂದು ಸ್ಟಡಿ ಟೇಬಲ್ ಇತ್ತು ಅಂತಂದರೆ ಅಲ್ಲಿಯೂ ಸಹ ಇಡೋದ್ರಿಂದ ನಿಮ್ಮ ಮಕ್ಕಳಿಗೂ ಕೂಡ ದೃಷ್ಟಿ ಆಗೋದಿಲ್ಲ. ಹಾಗೆಯೇ ಫ್ರೆಂಡ್ಸ್, ಇದನ್ನು ನೀವು ತೆಗೆದುಕೊಂಡಾಗ ಗಮನಿಸಬೇಕಾದ ಅಂಶಗಳು ಏನಪ್ಪ ಅಂತಂದರೆ, ಅದು ಎಲ್ಲೂ ಮುರಿದಿರಬಾರ್ದು. ಆ ಗೋಮತಿ ಚಕ್ರ ಏನಿರುತ್ತೋ ಎಲ್ಲೂ ಕೂಡ ಮುರಿದಿರಬಾರ್ದು, ಸರಿಯಾದ ರೀತಿಯಲ್ಲಿ ಇರಬೇಕಾಗುತ್ತೆ. ಹಾಗೆ ರುದ್ರಾಕ್ಷಿ ನೀವು ಸಹ ಅಷ್ಟೇನೆ, ನೀವು ಚಿಕ್ಕದಾದರೂ ತೆಗೆದುಕೊಳ್ಳಿ ಅಥವಾ ದೊಡ್ಡದಾದರೂ ತೆಗೆದುಕೊಳ್ಳಿ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನೋಡಿ ನೀವು ತೆಗೆದುಕೊಳ್ಳುವುದು ತುಂಬ ಸೂಕ್ತವಾದದ್ದು. ಇದರ ಜೊತೆಯಲ್ಲಿ ಇದು ಎಲ್ಲಿ ಸಿಗುತ್ತೆ ಅನ್ನೋದಾದರೆ, ನೀವಿರುವಂಥ ಊರಿನಲ್ಲೇ ಒಂದು ಲೋಕಲ್ ಮಾರ್ಕೆಟಲ್ಲಿ ಕೇಳಿ ಅಲ್ಲೂ ಕೂಡ ಸಿಗುತ್ತೆ. ಒಂದು ಪಕ್ಷದಲ್ಲಿ ನೀವು ಸಿಗದೆ ಹೋದಾಗ ಆನ್ಲೈನ್ ಪರ್ಚೇಸ್ ಕೂಡ ಮಾಡ್ಬೋದು. ಅದರಲ್ಲಿ ಚಿಕ್ಕದು ದೊಡ್ಡದು ಗಿಡಗಳು ಎಲ್ಲ ರೀತಿಯಲ್ಲಿ ಇರುತ್ತದೆ, ನಿಮ್ಮ ಇಷ್ಟವಾದದ್ದಂತೂ ನೀವು ತೆಗೆದುಕೋಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸದಾಗಿ ಇವತ್ತು ನಾನು ಒಂದು ವಿಡಿಯೋದ ಮೂಲಕ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.